ಮಕ್ಕಳೇ ಹೇಗಿದ್ದೀರಾ ಎಲ್ಲರಿಗೂ ಶುಭ ದಿನ ಈ ದಿನ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತ ಒಂಬತ್ತು ಅಕ್ಷರಗಳಿವೆ ಈಗ ಕನ್ನಡ ಅಕ್ಷರಗಳನ್ನು ಕಲಿಯೋಣ ಅ ಆ ಇ ಈ ಉ ಎ ಐ ಓ ಅಂ ಅಹ ಅ ಆ ಇ ಈ ಉ ಊ ಎ Yee, ai, wo, wo, how, um, aha. ka, ka, g, g, nya. ka, ka, g, g, nya. cha, cha, ja, ja, nya. Ja. 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 Gja, qa, gja, gja, nja. Ta, ta, da, da, na. Ta, ta, da, da, na. Ta, ta, da, da, na. Ta, ta, da, da,

ಲ ಯ ರ ಲ ವ ಷ ಮಕ್ಕಳೆ, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಈಗ ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ ಮೊದಲನೆಯದು ಸ್ವರಗಳು ಎರಡನೆಯದು ವ್ಯಂಜನಗಳು ಮೂರನೆಯದು ಯೋಗವಾಹಗಳು ಸ್ವರಗಳು ಹದಿಮೂರು ಅಕ್ಷರಗಳಿವೆ ವ್ಯಂಜನಗಳು 34 ಅಕ್ಷರಗಳಿವೆ ಯೋಗವಾಹಕಗಳು ಎರಡು ಮಕ್ಕಳೇ ಸ್ವರಗಳು ಎಂದರೆ ಆಯಿಂದ ಅವರೆಗಿನ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ವರ್ಣಮಾಲೆಯ ಮೊದಲ ಹದಿಮೂರು ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತಾರೆ ಹಾಗೆಯೇ ಅಂ ಮತ್ತು ಅಹ ಅಕ್ಷರಗಳನ್ನು ಯೋಗವಾಹಗಳು ಎಂದು ಕರೆಯುತ್ತಾರೆ ಹಾಗೆಯೇ ಕ ವರೆಗಿನ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರೆಯುತ್ತಾರೆ ವ್ಯಂಜನಗಳು ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ವ್ಯಂಜನಗಳು ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳಿವೆ ಮಕ್ಕಳೇ ಈಗ ಒಂದು ಶಿಶುಗೀತೆಯನ್ನು ಹಾಡುವ ನೀವು ಸಹ ಹಾಡಲು ಪ್ರಯತ್ನಿಸಿ ಅಮ್ಮನ ಅಡಿಗೆ ಚೆನ್ನ ಅಮ್ಮನ ಅಡಿಗೆ ಚೆನ್ನ ಆನೆ ನಡಿಗೆ ಚೆನ್ನ ಆನೆ ನಡಿಗೆ ಚೆನ್ನ ಈ ಇಲಿ ಮೇಲೆ ಗಣಪ ಚೆನ್ನ ಇಲಿ ಮೇಲೆ ಗಣಪ ಚೆನ್ನ ಈಶನ ಕೈಯಲ್ಲಿ ತ್ರಿಶೂಲ ಚೆನ್ನ ಈಶನ ಕೈಯಲ್ಲಿ ತ್ರಿಶೂಲ ಚೆನ್ನ ಉ ಉದಯ ಸೂರ್ಯ ಚೆನ್ನ ಉದಯ ಸೂರ್ಯ ಚೆನ್ನ ಊ ಊರಿನ ತೇರು ಚೆನ್ನ ಊರಿನ ತೇರು ಚೆನ್ನ ರು ಋಷಿಗೆ ಗಡ್ಡ ಚೆನ್ನ ಋಷಿಗೆ ಗಡ್ಡ ಚೆನ್ನ ಎ ಎಮ್ಮೆ ಹಾಲು ಬೇಡಗೆ ಚೆನ್ನ ಎಮ್ಮೆ ಹಾಲು ಬೇಡಗೆ ಚೆನ್ನ ಏಣಿ ಹತ್ತಲು ಚೆನ್ನ ಏಣಿ ಹತ್ತಲು ಚೆನ್ನ ಐ ಐದರ ಐಶ್ವರ್ಯ ಚೆನ್ನ ಐದರ ಐಶ್ವರ್ಯ ಚೆನ್ನ ಒಂಟೆ ಮರುಭೂಮಿಗೆ ಚೆನ್ನ ಒಂಟೆ ಮರುಭೂಮಿಗೆ ಚೆನ್ನ ಓ ಓದಲು ಕತೆ ಚೆನ್ನ ಓದಲು ಕತೆ ಚೆನ್ನ ಔ ಔಷಧ ಸಿಹಿ ಇದ್ದರೆ ಚೆನ್ನ ಔಷಧ ಸಿಹಿ ಇದ್ದರೆ ಚೆನ್ನ ಅಂ ಅಂಗಳಕ್ಕೆ ತುಳಸಿ ಚೆನ್ನ ಅಂಗಳಕ್ಕೆ ತುಳಸಿ ಚೆನ್ನ ಆಹಾ ಆಹ ಎಷ್ಟು ಚೆನ್ನ ಆಹಾ ಎಷ್ಟು ಚೆನ್ನ ಧನ್ಯವಾದಗಳು